ವಿ ನೆಟ್ವರ್ಕ್ ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ತಾಲೂಕಿನ ರಾಜಾ ಲಖಮಗೌಡ ಜಲಾಶಯದ ಆವರಣದಲ್ಲಿ ಉದ್ಯಾನ ಕಾಶಿ ನಿರ್ಮಿಸಲು ಮಾಜಿ ಸಚಿವ ದಿವಂಗತ ಉಮೇಶ್ ಕತ್ತಿಯವರ ಕನಸಿನ ಕಾಮಗಾರಿಯನ್ನು ಘೋಡಗೇರಿಯ ಮಲ್ಲಯ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶಾಸಕ ನಿಖಿಲ್ ಕತ್ತಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಕಳೆದ 3 ವರ್ಷಗಳಿಂದ ಹಿಡಕಲ್ ಜಲಾಶಯ ಆವರಣದಲ್ಲಿ ವಿವಿಧ ಕಾಮಗಾರಿಗಳನ್ನು ಹಿಂದಿನ ಅರಣ್ಯ ಸಚಿವ ದಿವಂಗತ ಉಮೇಶ್ ಕತ್ತಿಯವರು ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಅರಣ್ಯ ಇಲಾಖೆ ಅನುದಾನದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದರು ಮತ್ತು ರಾಜ್ಯ ಸರ್ಕಾರದಿಂದ ವಿಶೇಷ ಸುಮಾರು 148 ಕೋಟಿ ರೂಪಾಯಿ ಅನುದಾನಕ್ಕೆ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಪಡೆಯಲಾಗಿತ್ತು. ಅದರ ಭಾಗವಾಗಿ ಇಂದು 30 ಕೋಟಿ ರೂಪಾಯಿಗಳ ಕಾಮಗಾರಿಯನ್ನು ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ನಡೆದ ಸಮಾರಂಭದಲ್ಲಿ ಮುಖಂಡ ಬಸವರಾಜ ಮಟಗಾರ್ ಮಾತನಾಡಿ, ದಿವಂಗತ ಉಮೇಶ್ ಕತ್ತಿಯವರು ವಿಶೇಷ ಆಸಕ್ತಿ ವಹಿಸಿ ಚಾಲನೆ ನೀಡಿದ ಕಾಮಗಾರಿಯನ್ನು ಅವರ ಮಗ ಶಾಸಕ ನಿಖಿಲ್ ಕತ್ತಿಯವರು ಶ್ರಮ ವಹಿಸಿ ಅನುದಾನ ಬಿಡುಗಡೆ ಮಾಡಿರುವುದು ಸಂತಸದ ಸಂಗತಿ ಎಂದರು. ಮಾನ್ಯ ಉಮೇಶನವರ ಸತತ ಪ್ರಯತ್ನದಲ್ಲಿ 2020-21 ಸಾಲಿನಲ್ಲಿ ಉದ್ಯಾನ ಕಾಶಿ ನನಗೆ ಆಗಲೇಬೇಕು, ಇಲ್ಲಾಂದ್ರೆ ನಾನು ಸಚಿವ ಸಂಪುಟದಿಂದ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹಠ ಹಿಡಿದ್ಬಿಟ್ಟು ಆ ಇದರಲ್ಲಿ ಉದ್ಯಾನ ಕಾಶಿಯ ಒಂದು ಅನುಮೋದನೆಯನ್ನು ಪಡೆದು ತದನಂತರ ಕಾರ್ಯರೂಪಕ್ಕೆ ಬರಬೇಕಾದಾಗ ಸುಮಾರು 2022 ಈ ಕಾಮಗಾರಿಯ ಟೆಂಡರ್ಗಳನ್ನು ಪ್ರಕ್ರಿಯೆ ಮಾಡಲು ಅವಾಗ ಕರೆಯಲೇ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕರು, ನಮ್ಮ ತಂದೆಯವರು ಕಂಡ ಕನಸನ್ನು ನನಸು ಮಾಡುವ ಹೊಣೆ ಹೊತ್ತು ಇಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮೊದಲನೆಯ ಹಂತವಾಗಿ ಹಣ ಬಿಡುಗಡೆ ಮಾಡಲಾಗಿದೆ. ಮುಂಬರುವ ದಿನಗಳಲ್ಲಿ ನೆನಗುದಿಗೆ ಬಿದ್ದಿರುವ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದರು. ಉದ್ಯಾನ ಕಾಶಿ ಹೇಗೆ ಹೇಗೆ ಚಾಲು ಆಯ್ತು, ಇದಪ್ಪ ಕನಸು ನೋಡಿದ್ದ ಈ ಭಾಗದ ಬೆಳವಣಿಗೆ ಸಲುವಾಗಿ ಅನ್ನೋದು ಎಲ್ಲರೂ ಹೇಳಿದ. ಅಪ್ಪ ಅಂದ್ ಒಂದ ಕನಸಿತ್ತು, ನಮ್ಮ ಹಿಡಕಲ್ ಡ್ಯಾಮ್ ಭಾಗದಲ್ಲಿ ಒಂದು ಟೂರಿಸಂ ಸ್ಪಾಟ್ ಅನ್ನ ನಿರ್ಮಾಣ ಮಾಡ್ನು, ಇಲ್ಲಿ ನಮ್ಮ ಯುವಕರು ಬೇರೆ ಬೇರೆ ಹರಿ ಹಿಡಿಯೋಕಿಂತ ಕಾಂಟ್ರಾಕ್ಟ್ ಬೇಸಸ್ ಮೇಲೆ ನೌಕರಿ ಇಲ್ಲೇ ಸಿಗ್ಲಿ, ಅವ್ರ ಊರಾಗ ಸಿಗ್ಲಿ, ಅದ್ರ ಜೊತೆಗೆ ಸ್ವಂತ ಉದ್ಯೋಗ ಮಾಡಕ. ಯಾವಾಗ ಟೂರಿಸಂ ಈ ಭಾಗದಲ್ಲಿ ಹೆಚ್ಚಾಗ್ತೈತಿ, ಸ್ವಂತ ಉದ್ಯೋಗ ಮಾಡಕ ಹುಡುಗರಿಗೆ ಅಪಾಯಿಂಟ್ ಸಿಗ್ಲಿ ಅಂತ ಇದೊಂದು ದೊಡ್ಡ ಕನಸು ಇಟ್ಕೊಂಡು ನಮ್ಮ ತಂದೆಯವರು ಈ ಭಾಗ ಡೆವಲಪ್ಮೆಂಟ್ ಸಲುವಾಗಿ ಈ ಕನಸನ್ನ ಈ ರೀತಿ ಉದ್ಯಾನ ಕಾಶಿ ಈ ರೀತಿಯಲ್ಲಿ ನೋಡಿದ್ರು. ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರೂ ಹೇಳ್ದಂಗೆ ಈ ಸರ್ಕಾರದಲ್ಲಿ ಯಾವುದಕ್ಕೂ ಅನುದಾನ ಡೆವಲಪ್ಮೆಂಟ್ಗೆ ಅನುದಾನ ತರೋದಂತೂ ನಿಮ್ಗೆ ಗೊತ್ತಿದ್ದ ಮಾತ್ರ. ಆದರೂ ನಮ್ಮ ತಂದೆಯವರ ಒಳ್ಳೆ ಒಡೆತನ, ಒಳ್ಳೆ ಗೆಳೆತನ, ಮಾಜಿ ಅಂದ್ರೆ ಎಲ್ಲ ಎಂಎಲ್ಎಗಳ ಜೊತೆ ಆಗಲಿ, ಡಿಕೆ ಅವ್ರ ಜೊತೆ ಆಗಲಿ, ಸಿದ್ದರಾಮಯ್ಯ ಸಾಹೇಬ್ ಜೊತೆ ಒಳ್ಳೆ ದೋಸ್ತಿ ಇದ್ದ ಕಾರಣ ನಾವು ಹೋಗಿ ಸತತವಾಗಿ ಒಂದು 3-4 ಸತಿ ಭೇಟಿ ಆದಾಗ ಅಪ್ಪ ಅಂತ ಕನಸೈತ್ರಿ ಒಟ್ಟು ಮಾಡಬೇಕಿದ್ದ, ನಮ್ಮ ಯುವಕರಿಗೆ ಅಲ್ಲಿ ನೌಕರಿ ಸಿಗುವಂತ ಇದೈತಿ, ಇದೆಲ್ಲ ಮಾಡ್ಬೇಕಂತ ಹೇಳಿದಾಗ ಅವರು ಒಪ್ಕೊಂಡು ನಮ್ಮ ತಂದೆಯವ್ರಿಗೆ ಗೌರವ ಕೊಟ್ಟು ಈಗ ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ದಾರೆ. ಅದಕ್ಕೆ ಫಸ್ಟು ತಮಗೆಲ್ಲರಿಗೂ ಈ ಭಾಗದ ಎಲ್ಲಾ ಜನರಿಗೆ ನಾನು ಅದಕ್ಕೆ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಿಮ್ಮ ಶಕ್ತಿಯಿಂದ ನಾ ಅಲ್ಲಿ ಹೋಗಿ ಕೇಳಕಾತು, ನೀವು ಆರಿಸಿ ನನ್ನ ಹೆಮ್ಮೆ ಆರಿಸ್ತಾರ ಅಂದ್ರೆ ನಾನು ಹೋಗಿ ಕೇಳಿ ಈ ಕೆಲಸವನ್ನು ಮತ್ತೆ ಚಾಲನೆ ಕೊಡಕ್ಕೆ ನಾವೆಲ್ಲರೂ ಕೂಡಿದ್ದೇವೆ. ಹಾಗೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ, ಉದ್ಯಮಿ ಪೃಥ್ವಿ ಕತ್ತಿ, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ರಾಜಶೇಖರ್ ಪಾಟೀಲ್, ಗುತ್ತಿಗೆದಾರ ಬಸವರಾಜ್ ಮಟಗಾರ್, ಅಪ್ಪ ಸಾಹೇಬ್ ಶಿರ್ಕೋಳಿ, ರಾಜೇಂದ್ರ ಪಾಟೀಲ್, ಶಿವಕುಮಾರ್ ಮಟಗಾರ್, ಕಲಗೌಡ ಪಾಟೀಲ್, ಶಿವನಾಯಕ್ ನಾಯಿಕ್, ಆರ್ ಕರುಣಾ ಶೆಟ್ಟಿ, ಚೀರು ರವಿ ಹಿಡ್ಕಲ್, ಅಜರೇಕರ್,
ತಳವಾರ್ ಮೊದಲಾದವರು ಉಪಸ್ಥಿತರಿದ್ದರು. ಮಹೇಂದ್ರ ಗೋಲ್ಡ್ ಕುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಕುಕ್ಕೇರಿ.